ತುಮಕೂರಿನ ಗುಂಚಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ವತಿಯಿಂದ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ನವೆಂಬರ್ ತಿಂಗಳಿಗೆ ಮಾತ್ರ ಕನ್ನಡ ಭಾಷೆ ಸೀಮಿತವಾಗದೆ ವರ್ಷಪೂರ್ತಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿದರು. ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಕನ್ನಡದಲ್ಲೇ ನಾಮಫಲಕಗಳು ಇರುವಂತೆ ಸರ್ಕಾರ ಕಟ್ಟುನಿಟ್ಟಾಗಿ ಸೂಚನೆ ನೀಡಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯರನ್ನು ಗೌರವಿಸಲಾಯಿತು. 69ನೇ ಕನ್ನಡ ರಾಜ್ಯೋತ್ಸವವನ್ನು ನಾಡಿನಾದ್ಯಂತ ಮನೆ ಮನೆ ಮೇಲೆ ಧ್ವಜ ಹಾರಿಸೋ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗುಂಚಿ ವೃತ್ತದಲ್ಲಿ ಇವತ್ತು ಎಲ್ಲ ನಮ್ಮ ಸಹಪಾಠಿಗಳೆಲ್ಲ ಸೇರಿ ಇವತ್ತು 69ನೇ ಕನ್ನಡ ರಾಜ್ಯೋತ್ಸವನ ಧ್ವಜಾರೋಹಣ ನೆರವೇರಿಸೋದ್ರ ಮುಖೇನ ಭುವನೇಶ್ವರಿ ತಾಯಿಗೆ ಪೂಜೆ ಬೆಳಗ್ಗೆ ನೆರವೇರಿಸಿ ಇವತ್ತು ಅದ್ದೂರಿ 69ನೇ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೀವಿ. ನಾಡಿನಾದ್ಯಂತ ಇವತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಮನೆ ಮನೆಯಲ್ಲೂ ಇವತ್ತು ರಾಜ್ಯೋತ್ಸವ ನಡೀತಾ ಇದೆ. ಇವತ್ತು ಈ ನಿಟ್ಟಿನಲ್ಲಿ ಕನ್ನಡಕ್ಕೆ, ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೊಂದು ಮೆರಗು ಬರಬೇಕಾದ್ರೆ ನಮ್ಮ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಮನೆ ಮಾತಾಗಿರ್ತಕ್ಕಂಥದ್ದು ದೇಶ ವಿದೇಶಗಳಲ್ಲಿ ಇವತ್ತು ಕನ್ನಡಿಗರಿಗೆ ಒಂದು ಬೆಲೆ ಸಿಗ್ತಾ ಇದೆ ಅಂದರೆ ನಾರಾಯಣಗೌಡರ ಒಂದು ಹೋರಾಟದ ಫಲ. ಈ ಹೋರಾಟದ ಫಲನ ಅರ್ಥಗಂಡಂಥ ರಾಜ್ಯ ಸರ್ಕಾರ ಇವತ್ತು ಅವರೇ ಹೇಳಿದರೆ ಇವತ್ತು ಖಾಸಗಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಹಿತ ಇವತ್ತು ಧ್ವಜಾರೋಹಣ ಮಾಡಬೇಕು. ಇವತ್ತಿಂದ ಆಚೆಗೆ ಪ್ರತಿ ನವೆಂಬರಲ್ಲಿ ನಾವು ಹಬ್ಬವನ್ನು ಆಚರಿಸಬೇಕು ಅನ್ನೋದು.